ಅಗೇನ್ ಮೋದಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕಲಬುರಗಿಗೆ ಬರ್ತಾ ಇದ್ದಾರೆ ಎಲ್ಲಾ ರೀತಿಯ ಸಿದ್ಧತೆಗಳಲ್ಲಿ ನಡೀತಾ ಇದೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಕೋಟೆಯಲ್ಲಿ ಇದೀಗ ನಮೋಮೇನಿಯಾ ನಾಳೆಯಿಂದ ಕಲ್ಬುರ್ಗಿ ಯಾದಗಿರಿಯಲ್ಲಿ ಪ್ರಧಾನಿ ಮೋದಿ ಘರ್ಜಿಸ್ತಾರೆ ಮೊನ್ನೆ ಹುಬ್ಬಳ್ಳಿಗೆ ಬಂದಿದ್ರು ಮೆಗಾ ರೋಡ್ ಶೋ ಮಾಡಿದ್ರು ಅದ್ಭುತವಾದ ರೆಸ್ಪಾನ್ಸ್ ಕೂಡ ಸಿಕ್ತು ಇದೀಗ ಕಲ್ಬುರ್ಗಿ ಯಾದಗಿರಿಯ ಸರದಿ ನಾಳೆ ಬರ್ತಾ ಇದ್ದಾರೆ ಅನೇಕ ಯೋಜನೆಗಳಿಗೆ ಮೋದಿ ಉದ್ಘಾಟನೆ ಮಾಡ್ತಾರೆ ಮತ್ತು ಶಂಕುಸ್ಥಾಪನೆ ಕೂಡ ಮಾಡ್ತಾರೆ ಮೋದಿ ಪ್ರವಾಸದ ಹಿನ್ನೆಲೆ ಕಲ್ಬುರ್ಗಿ ಯಾದಗಿರಿ ಮಧುವಣಗಿತ್ತಿ ಅಂತ ಸಿಂಗಾರಗೊಂಡಿವೆ ನಾಳೆ ಪ್ರವಾಸದ ಬಗ್ಗೆ ಕನ್ನಡದಲ್ಲೇ ಮೋದಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಈಗ ಕರ್ನಾಟಕ ಜನತೆಯ ನಡುವೆ ಇರಲು ನಾನು ಉತ್ಸುಕನಾಗಿದ್ದೇನೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗಳಿಗೆ ಚಾಲನೆ ಕೊಡಲಾಗತ್ತೆ ಅಥವಾ ಶಂಕುಸ್ಥಾಪನೆ ನೆರವೇರಿಸಲಾಗತ್ತೆ ಈ ಕಾಮಗಾರಿಗಳು ಜಲಶಕ್ತಿ ರಸ್ತೆಗಳನ್ನು ಒಳಗೊಂಡಿದೆ ಈ ರೀತಿಯಾಗಿ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿರುವಂಥವ್ರು ಮಾಡಿರ್ತಾರೆ ಒಟ್ಟು ಅದು ಕನ್ನಡದಲ್ಲೇ ಮಾಡಿದರಲ್ಲ ಅನ್ನುವಂಥದ್ದು ಖುಷಿ ಓಕೆ ಮೋದಿಯವರ ಕಲ್ಯಾಣ ಬೇಟೆ ಹೇಗಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ತಾರೆ ಕಲಬುರ್ಗಿಗೆ ಮೋದಿಯವರು ಹನ್ನೊಂದು ಗಂಟೆ ಸುಮಾರಿಗೆ ಕಲಬುರಗಿ ಯಾದಗಿರಿಯಲ್ಲಿ ಇರುವಂತಹ ಕಾರ್ಯಕ್ರಮ ಇದು ಹನ್ನೊಂದು ಗಂಟೆಗೆ ಬರ್ತಾ ಇದ್ದಂತೆ ಹನ್ನೊಂದು ಐದಕ್ಕೆ ಕಲಬುರಗಿಯಿಂದ ಯಾದಗಿರಿಗೆ ಪ್ರಯಾಣವನ್ನು ಮೋದಿ ಮೋದಿಯವರು ಹನ್ನೊಂದು ಗಂಟೆಗೆ ಕಲಬುರಗಿಗೆ ಹನ್ನೊಂದು ಗಂಟೆಗೆ ಬರ್ತಾ ಇದ್ದಂಗೆ ಹನ್ನೊಂದು ಐದಕ್ಕೆ ಕಲಬುರಗಿಯಿಂದ ಯಾದಗಿರಿಗೆ ಪ್ರಯಾಣ ಅದಾದಮೇಲೆ ಒಂದು ಹನ್ನೆರಡು ಗಂಟೆಗೆ ಹಲವು ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳ ಶಿಲಾನ್ಯಾಸ ಉದ್ಘಾಟನೆ ಇದೆ ನಂತರ ಎರಡೂವರೆ ಸಾವಿರ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸ್ವಯಂಚಾಲಿತ ಸ್ಕಾಡ ಗೇಟ್ ಲೋಕಾರ್ಪಣೆ ಆಗುತ್ತೆ ಅದಕ್ಕೆ ಹೇಳಿದ್ದು ಹಲವು ಯೋಜನೆಗಳಿದೆ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮಗಳು ಅಂತ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆ ಸೂರತ್ ಎಕ್ಸ್ಪ್ರೆಸ್ ವೇಗೆ ಮೋದಿ ಅವರು ಶಂಕುಸ್ಥಾಪನೆ ಕೂಡ ಮಾಡ್ತಾರೆ ಮಧ್ಯಾಹ್ನ ಎರಡು ಕಾಲಿಗೆ ಕಲಬುರಗಿಯ ಮಳಖೇಡದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಲ್ಲೂ ಕೂಡ ಅದ್ಭುತವಾದಂತಹ ಸಿದ್ಧತೆಗಳಾಗಿದೆ ಲಂಬಾಣಿ ತಾಂಡಗಳ ಐವತ್ತೊಂದು ಸಾವಿರ ಕುಟುಂಬಸ್ಥರಿಗೆ ಮೋದಿ ಹಕ್ಕುಪತ್ರ ವಿತರಣೆ ಇದೊಂದು ರೀತಿ ಇತಿಹಾಸ ಅಂತಲೇ ಹೇಳ್ಬೋದು ನಾಳೆ ಐವತ್ತೊಂದು ಸಾವಿರ ಕುಟುಂಬಸ್ಥರಿಗೆ ಮೋದಿ ಹಕ್ಕುಪತ್ರ ಹಕ್ಕು ಪತ್ರ ವಿತರಣೆ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೋಡಿ ಮಾಡ್ತಾರ ಮೋದಿ ಅನ್ನೋ ಪ್ರಶ್ನೆ ಇದೆ ಚುನಾವಣೆ ಮುನ್ನ ನಮೋ ಎಲೆಕ್ಷನ್ ಲೆಕ್ಕಾಚಾರ ಏನ್ ಹಾಕಿದ್ರೆ ಚುನಾವಣೆ ಮುನ್ನ ನಮೋ ಎಲೆಕ್ಷನ್ ಲೆಕ್ಕಾಚಾರ ಏನು ಜನಪರ ಯೋಜನೆಗಳ ಮೂಲಕ ಮತ ಮಂತ್ರವನ್ನ ಮತ ತಂತ್ರವನ್ನ ಎಣಿತಾರ ಇದೀಗ ಕಲ್ಯಾಣ ಕರ್ನಾಟಕದಲ್ಲಿ ಮೋಡಿ ಮಾಡ್ತಾರ ಮೋದಿ ಅನ್ನೋ ಪ್ರಶ್ನೆ ಇದೆ ಹಲವು ಯೋಜನೆಗಳಿಗೆ ಚಾಲನೆ ಕೂಡ ಕೊಡ್ತಾರೆ ಶಂಕುಸ್ಥಾಪನೆ ಕೂಡ ಇದೆ ಹಾಗಾದ್ರೆ ಏನ್ ಲೆಕ್ಕಾಚಾರ ಅವ್ರದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡೋಣ ಬಿಜೆಪಿ ಸ್ವಲ್ಪ ವೀಕ್ ಇದೆ ಆ ಕಡೆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಸ್ವಲ್ಪ ವೀಕ್ ಇದೆ ಹಾಗಾಗಿ ನಲವತ್ತೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತು ಬಿಜೆಪಿ ಹದಿನೆಂಟು ಜೆ ಡಿ ಎಸ್ ನಾಲ್ಕು ಸ್ಥಾನವನ್ನು ಗೆದ್ದಿತ್ತು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಬೂಸ್ಟ್ ಕೊಡೋದು ಮೋದಿ ಅಲೆಯನ್ನ ಅಲ್ಲಿ ಎಬ್ಬಿಸೋದು ಅಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಬೂಸ್ಟ್ ಕೊಟ್ಟು ಬಿಜೆಪಿಯನ್ನ ಸ್ವಲ್ಪ ಮೇಲಕ್ಕೆತ್ತೋ ಕೆಲಸ ಮಾಡೋದು ಜನಪರ ಯೋಜನೆಗಳ ಮೂಲಕ ನಮೋ ಎಲೆಕ್ಷನ್ ತಂತ್ರ ಹಾಗೆ ನೋಡೋದಾದ್ರೆ ಹಲವು ಹಲವು ಯೋಜನೆಗಳಿಗೆ ಒಂದು ಸಿದ್ಧತೆಗಳು ನಡೀತಾ ಇದೆ ಅಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಹೋಗಲಾಡಿಸೋಕೆ ಅಭಿವೃದ್ಧಿ ಮಂತ್ರ ತಂತ್ರವನ್ನ ಹೆಣೆಯುವಂಥದ್ದು ಎಷ್ಟಿಗೆ ಸೇರ್ಪಡೆ ಕಾರಣ ಕೋಳಿ ಸಮುದಾಯದ ಓಲೈಕೆ ಇನ್ನು ಈಗ ಈ ಭಾಗದ ಬಹುಸಂಖ್ಯಾತ ಲಂಬಾಣಿಗಳ ಮೇಲೆ ಕಣ್ಣು ಹಾಕಿದ್ದಾರೆ ಹಾಗಾಗಿ ಲಂಬಾಣಿ ತಾಂಡಗಳ ಐವತ್ತೊಂದು ಸಾವಿರ ಕುಟುಂಬಸ್ಥರಿಗೆ ಹಕ್ಕುಪತ್ರವನ್ನು ನಾಳೆ ವಿತರಣೆ ಮಾಡ್ತಾ ಇದ್ದಾರೆ ಹಕ್ಕುಪತ್ರಗಳ ವಿತರಣೆ ಮೂಲಕ ನಿಮ್ಮೊಂದಿಗೆ ನಾವು ಇದ್ದೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿ ಮತ ಭೇಟೆಗೆ ಮುಂದಾಗಿದ್ದಾರೆ ಮೋದಿ